ಟಾಸ್ಕ್ ವಿಚಾರ ಬಂದಾಗ ಟೀಮ್ ಅವರು ಒಂದು ಗುಂಪು ಅಂತ ಇದ್ದಾಗ ನಾನು ಟಾರ್ಗೆಟ್ ಮಾಡ್ತಾಯಿದ್ರು, ಅದು ಕಾಣಿಸ್ತಿತ್ತು ಈಸಿಯಾಗಿ. ನಾನು ಯಾವಾಗಲೂ ನಾನು ಏನಾದರೂ ಒಂದು ಸ್ವಲ್ಪ ಮುಂದೆ ಹೋದಾಗ ಆಗಲ್ಲ ಅನ್ನೋ ಒಂದು ಮಾತು ಬರ್ತಿತ್ತು. ನೀವು ಹೋದರೆ ಮತ್ತೆ ಗೆಲ್ತೀಯೋ ಸೋಲ್ತೀಯೋ ಅನ್ನೋದೊಂದು ಪಾಯಿಂಟ್ ಮೊದಲೇ ಹಾಕಿಬಿಡ್ತಿದ್ರು. ಅದಕ್ಕಿಂತ ಮುಂಚೆ ನಾನು ಯಾವುದೇ ಆಟ ಅಂತ ಬಂದಾಗ ನಾನು ಮುಂದೆ ಹೋಗ್ತಿದ್ದೆ, ಮುಂದೆ ಹೋಗಿ ನಾನು ಆಟ ಆಡ್ತೀನಿ ಅನ್ನೋದೊಂದು ಹುಮ್ಮಸ್ಸಿತ್ತು. ಸೋಲ್ತೀವೋ ಗೆಲ್ತೀವೋ ಅದು ಸೆಕೆಂಡ್ರಿ. ಸೊ ಒಟ್ಟಿನಲ್ಲಿ ಗೆಲ್ತೀನಿ, ಒಂದು ಆಟ ಆಡಬೇಕು ಅನ್ನೋದೊಂದು ನನಗೆ ಹಠ ಇತ್ತು. ಹೋಗ್ತಿದ್ದೆ, ಒಂದೊಂದು ಸತಿ ಸೋಲ್ತಿದ್ದೆ. ಅದೇ ಒಂದು ಸ್ವಲ್ಪ ಕಾಮಿಡಿಯಾಗಿ ನನಗೆ ಹೇಳ್ತಿದ್ರು, ಏ ನೀತು ನೀನು ಎಲ್ಲ ಗೊತ್ತು ಅಂತೀಯ, ನೀನೇನು ಮಾಡಲ್ಲ ಅನ್ನೋ ಥರ ಮಾತುಕತೆ ಬರ್ತಿತ್ತು. ಮೊದಲು ಫನ್ನಾಗಿ ಆಗ್ತಿತ್ತು, ಅದು ಫನ್ನಾಗಿ ಆಗ್ತಿತ್ತು. ಆಮೇಲೆ ಅದು ನಾಮಿನೇಷನ್ ಬಂದಾಗ ಓಕೆ ನೀತು ಅವರು ಚೆನ್ನಾಗಿ ಆಡಿಲ್ಲ ಅದಕ್ಕೆ ನಾಮಿನೇಟ್ ಮಾಡ್ತಾ ಇದ್ದೀವಿ ಅನ್ನೋ ಥರ ಮಾತುಕತೆ ಬರ್ತಿತ್ತು. ಸೊ ಅಲ್ಲಿ ಮೇ ಬಿ ಅಲ್ಲಿ ಟಾಸ್ಕ್ ಅಂತ ವಿಚಾರ ಬಂದಾಗ ಒಂದು ಸ್ವಲ್ಪ ಹಿಂದೆ ಸರಿಸ್ಬಿಡ್ತಿದ್ರು ನನ್ನ. ಸೊ ಮೇ ಬಿ ಅದು ಪಾಯಿಂಟ್ ಆಗುತ್ತೆ ಅನಿಸುತ್ತೆ ಮೇ ಬಿ. ಸೊ ಬೇರೆ ವಿಚಾರ ಅಂತ ನೋಡಿದಾಗ ನನ್ನ ವ್ಯಕ್ತಿತ್ವ ನಾನು ಎಲ್ಲೂ ಬಿಟ್ಕೊಟ್ಟಿಲ್ಲ. ಕನ್ಫ್ಯೂಸ್ಡ್ ಅಂತ ಹೇಳ್ತಿದ್ರಲ್ಲ, ಮೇ ಬಿ ಅದು ಅವ್ರದ್ದು ಸ್ಟ್ರಾಟಜಿನೂ ಇರ್ಬೋದು. ಕನ್ಫ್ಯೂಸ್ಡ್ ಅಂತ ಹೇಳಿ ಒಂದೆರಡು ವೀಕು ನಾನು ಒಂದು ಸ್ವಲ್ಪ ಸೈಲೆಂಟ್ ಆಗಿದ್ದೆ. ಸ್ವಲ್ಪ ನಾನು ಆ್ಯಸ್ ಅ ಪರ್ಸನ್ ಆಗಿ, ಆ್ಯಸ್ ಅ ಟ್ರಾನ್ಸ್ಜೆಂಡರ್ ಆಗಿ ನನ್ನೊಂದು ಜರ್ನಿ ಏನಿತ್ತು ನನ್ನ ಪ್ರಕಾರ ನೋಡಿದಾಗ ಒಂದು ಪರ್ಸನ್ನ ನಾನು ಎನಲೈಸ್ ಮಾಡಬೇಕಂದ್ರೆ ಯಾರಿಗಾದರೂ ಅಷ್ಟೇ ಒಂದು ಸಲ ಒಂದು ವೀಕ್ ಆದರೂ ಒಂದು ಟೂ ವೀಕ್ಸ್ ಆದರೂ ಬೇಕೇ ಬೇಕು. ಸೊ ಆ ಟೈಮಲ್ಲಿ ಒಂದು ಸ್ವಲ್ಪ ಸೈಲೆಂಟ್ ಆಗಿರ್ತಿದ್ದೆ, ಹೇಗೆ ಪ್ರತಾಪ್ ಮೊದಲು ಸೈಲೆಂಟ್ ಆಗಿರ್ತಿದ್ನಲ್ಲ, ಸೊ ಅದೇ ರೀತಿ ನಾನು ಅಬ್ಸರ್ವೇಷನ್ನಲ್ಲಿದ್ದೆ. ಸೊ ಅದಾದಮೇಲೆ ನನ್ನ ಏನು ಮಾತಿತ್ತು ಸಂಗೀತ ಅವರಂತ ಬಂದಾಗ ನಾನು ಹೇಳ್ತಿದ್ದೆ, ಇದು ತಪ್ಪು ಇದು ರೈಟು, ನೀವು ಗೆದ್ದಾಗ ಮಾತ್ರ ಈ ಪಾಯಿಂಟ್ ಹೇಳ್ತೀರಾ, ನಾವು ಗೆದ್ದಾಗ ನಾವು ಸೋತಾಗ ಈ ಥರ ಯಾಕೆ ಹೇಳ್ತೀರಾ ಅನ್ನೋ ಥರ ನಾನು ಪಾಯಿಂಟ್ ಹಾಕಿದ್ದೆ ಸಂಗೀತ ಅವ್ರಿಗೆ. ಈವನ್ ಕಾರ್ತಿಕ್ ವಿಚಾರದಲ್ಲೂ ಅಷ್ಟೇ, ಯಾರ್ದೋ ಮಾತು ಕೇಳ್ಕೊಂಬಂದು ನೀವು ನನಗೆ ಮತ್ತೆ ನಾನು ಆ್ಯಸ್ ಎ ಕ್ಯಾಪ್ಟನ್ ಆಗಿ ನಾನು ಡಿಸಿಷನ್ ತೊಗೊಂಡಿದ್ದೆ ಊಟದ ವಿಚಾರವಾಗಿ. ಸೊ ಆ ಟೈಮಲ್ಲೂ ಅವರು ಬಾತ್ರೂಮಲ್ಲಿದ್ದಾಗ ನೀತು ನೀವು ಹೇಳಿದ್ರಲ್ಲ ನಾನು ಮಾಡ್ತೀನಿ ಬಿಡಿ ಖಂಡಿತ, ನೋ ಡೋಂಟ್ ವರಿ, ಟೆನ್ಷನ್ ತಗೊಳಕ್ಕೆ ಹೋಗ್ಬಿಡಿ ಅಂತ ಒಂದು ಮಾತು ಬರುತ್ತೆ. ಸೊ ಅದಾದಮೇಲೆ ಮತ್ತೆ ಅಡುಗೆ ಮನೆಗೆ ಬಂದು ಒಂದು 5 ನಿಮಿಷ ಆಗಿರಲ್ಲ, ನೀತು ನಾ ಈ ಕೆಲಸ ಮಾಡೋಕ್ಕಾಗಲ್ಲ, ನಂಗೆ ಬೇರೆ ಡಿಪಾರ್ಟ್ಮೆಂಟ್ಗೆಲ್ಲ ಹಾಕ್ಬಿಡಿ ಅನ್ನೋ ಥರ ಒಂದು ಮಾತಾಗುತ್ತೆ. ಸೊ ಅವಾಗ ನನಗೆ ಅನ್ನಿಸ್ತು ಯಾರೋ ಹೇಳ್ಕೊಡ್ತಾ ಇದ್ದಾರೆ ಅನ್ನೋ ಥರ ನನಗೆ ಅನ್ನಿಸ್ತದು. ಸೊ ಏನಿತ್ತು ಅದನ್ನು ಒಂದು ಪಾಯಿಂಟ್ ನಾನು ಹೇಳಿದೆ. ಸೊ ಹಾಗೆ ನನ್ನ ಪಾಯಿಂಟ್ ನಾನು ಹೇಳಿದ್ದೀನಿ, ಏನೇ ನನ್ನ ಮನಸ್ಸಲ್ಲಿದ್ದರೂ ನನ್ನ ಮನಸ್ಸಲ್ಲಿ ಇಟ್ಕೊಂಡಿಲ್ಲ, ಅದನ್ನು ಹೊರಹಾಕಿದ್ದೀನಿ. ಎಲ್ಲೂ ಗಾಸಿಪ್ ಮಾಡಿಲ್ಲ, ಯಾರ ಬಗ್ಗೆಯೂ ನಾನು ಕೆಟ್ಟದಾಗಿ ಮಾತಾಡಿಲ್ಲ, ಏನೇ ಇದ್ದರೂ ನಾನು ಬಂದು ಹೇಳ್ತಿದ್ದೆ. ಸೊ ಕ್ಲಾರಿಫೈ ಮಾಡ್ಕೋತಿದ್ದೆ. ಮತ್ತು ಅದು ಮುಗಿದ ತಕ್ಷಣ ಒಂದು 5-10 ನಿಮಿಷ ಆದಮೇಲೆ ಮತ್ತೆ ಅವ್ರ ಜೊತೆಗೆ ಚೆನ್ನಾಗೇ ಇರ್ತಿದ್ದೆ ನಾನು. ಸೊ ಹಾಗೆ ಕನ್ಫ್ಯೂಸ್ಡ್ ಅಂತಿದ್ರು. ಆ್ಯಕ್ಚುಲಿ ನಾನು ನೋಡಬೇಕು ಅಂದರೆ ಅವರೆಲ್ಲ ಕನ್ಫ್ಯೂಸ್ಡ್ ಪರ್ಸ್ನಾಲಿಟಿ, ನನಗೆ ಯಾರು ಹೇಳಿದಾರೋ ಅವರು. ಇವಾಗ ನೋಡಿ, ಯಾವ ಟೀಮಲ್ಲಿ ಹೋಗಬೇಕು ಅಂತ ಗೊತ್ತಿಲ್ಲ, ಏನಾಗ್ತಿದೆ ಅಂತ ಗೊತ್ತಿಲ್ಲ ಅವರ ಡಿಸಿಷನ್ನಲ್ಲಿ. ಈಗೋ ಅನ್ನೋದು ಅವ್ರು ಕಾಡ್ತಾ ಇದೆ, ನಾನು ಹೇಳಿದ್ದೆ ಕರೆಕ್ಟು, ನಾನು ಮಾಡಿದ್ದೆ ರೈಟು ಅನ್ನೋದೊಂದು ಪರ್ಸ್ನಾಲಿಟಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಯಾವಾಗ ನಾವು ನಮ್ಮ ಮೇಲೆ ಅಷ್ಟು ನಂಬಿಕೆ ಇಡ್ತೀವಿ, ನಮ್ಮನ್ನು ಯಾವಾಗ ನಾವು ಪ್ರೀತಿಸ್ತೀವಿ, ಸೊ ಯಾರೇನೇ ಹೇಳಿದ್ರು ಅದು ಲೆಕ್ಕಕ್ಕೆ ಬರಲ್ಲ. ಸೊ ಹಾಗಾಗಿಯೇ ನಾನು 50 ದಿನ ನಾನು ನನ್ನ ಜರ್ನಿನ ಸಕ್ಸಸ್ಫುಲ್ ಆಗಿ ಹ್ಯಾಪಿಯಾಗಿ ನಾನು ಮುಗಿಸ್ಬಂದಿದ್ದೀನಿ.